ಸರ್, ಬೇಸಿಕಲಿ ಫಸ್ಟ್ ಅವ್ರು ಹೇಳಿದ್ದೇನೆ ಅಂತಂದ್ರೆ, ಪ್ರೊಫೆಷನಲ್ ಆಗಿ ನಾವು ಡೀಲ್ ಮಾಡಬೇಕಾದ್ರೆ ಅಥವಾ ಪ್ರೊಫೆಷನಲ್ ಆಗಿ ನಾವು ಒಂದು ಕೆಲವು ಕಡೆ ಕೆಲಸ ಮಾಡಬೇಕಾದ್ರೆ ಆಣೆ ಪ್ರಮಾಣ ಅಥವಾ ಮಕ್ಕಳು ಮನೆಯವ್ರನ್ನ ತರುವಂಥದ್ದು ಸರಿಯಲ್ಲ, ಅದು ಮಾಡಬಾರ್ದಿತ್ತು, ಆ ಕೆಲಸದ ಮೇಲೆ ಆಣೆ ಮಾಡೋಣ ಅಂದ್ರೆ ನಮ್ಗೆ ಕೆಲಸ ಮುಖ್ಯ ಆಗುತ್ತೆ, ಕೆಲಸ ನಮ್ಗೆ ಅನ್ನ ಕೊಡೋದು, ಕೆಲಸದ ಮೇಲೆ ಆಣೆ ಮಾಡೋಣ ಆಮೇಲೆ ಮಾತಾಡೋಣ ಅಂತ ಮಾತಾಡೋದು. ಇದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ? ಆಮೇಲೆ ನಿಮ್ಮ ನಡತೆ ಬಗ್ಗೆ ಅಂದ್ರೆ ಸ್ವಲ್ಪ ಅಟಿಟ್ಯೂಡ್ ಇತ್ತು. ನೀವುಗಳು ನನ್ನನ್ನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ, ನೀವುಗಳೇ ಇದಕ್ಕೆ ಉತ್ತರ ಕೊಡಿದಾಗ ನನ್ನಲ್ಲಿ ಯಾವತ್ತಾದರೂ ನೀವು ಆ್ಯಟಿಟ್ಯೂಡ್ ನೋಡಿದ್ದೀರಾ ಅಥವಾ ದುರಹಂಕಾರ ನೋಡಿದ್ದೀರಾ? ನಾನು ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಕ್ಷೇತ್ರ ಆಗಿರಬಹುದು, ಈಗ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಆಫ್ ದ ಕ್ಯಾಮೆರಾ ನೀವು ಹೋಗಿ ನನ್ನ ಸಹಕಲಾವಿದರನ್ನ ಕೇಳಿ, ನನ್ನಲ್ಲಿ ಯಾವತ್ತಾದರೂ ಅವರು ದುರಹಂಕಾರ ನೋಡಿದಾರಾ? ನನ್ನ ತಂತ್ರಜ್ಞರನ್ನು ಕೇಳಿ, ನನ್ನಲ್ಲಿ ಯಾವತ್ತಾದರೂ ಅವರು ದುರಹಂಕಾರ ನೋಡಿದಾರ? ನಾನು ಕೋಪಿಸ್ಕೊಂಡಿದ್ದೀನಿ, ನಿನ್ನೆ ಕೋಪಿಸ್ಕೊಂಡೆ, ಇವತ್ತು ಕೋಪಿಸ್ಕೊಂಡೆ, ನಾಳೆನೂ ಕೋಪಿಸ್ಕೋತೀನಿ, ಯಾವುದಕ್ಕೆ ಕೋಪಿಸ್ಕೋತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಚರ್ಚೆ ಮಾಡಿ, ನಾವು ಸಂವಾದ ಮಾಡಿ ಮಾತಾಡಿಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ. ಆಗ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಜಗಳಗಳು ಅತ್ಯಂತ ಸಾಮಾನ್ಯ. ಇದು ನಾಲ್ಕು ಗೋಡೆಗಳ ಮಧ್ಯೆ ಆಗುವಂತಹ ವಿಷಯಗಳು, ಇದು ಆಚೆ ಕಡೆ ಹೋಗುವ ಅವಶ್ಯಕತೆಯೇ ಇರಲಿಲ್ಲ. ಆರೂರ್ ಜಗದೀಶ್ ಸರ್ ಆಗಿರ್ಬೋದು, ಸುಧೀಂದ್ರ ಸರ್ ಆಗಿರ್ಬೋದು, ಅಥವಾ ಅಷ್ಟೊಂದು ಜನ ಏನು ಕೂತಿದ್ರು, ನಾನು ಪ್ರೆಸ್ ಮೀಟಲ್ಲಿ ನೋಡಿದೆ, ಎಷ್ಟೋ ಜನ ನನಗೆ ಗೊತ್ತೇ ಇಲ್ಲ, ಅವ್ರನ್ನ ನಾನು ನೋಡೇ ಇಲ್ಲ, ಅವ್ರನ್ನ ನಾನು ಭೇಟಿನೇ ಮಾಡಿಲ್ಲ ಇದುವರೆಗೂ.